ಎಲ್ಲರಿಗೂ ನಮಸ್ಕಾರ. ಕೆ ಎಸ್ ಎಕ್ಸಾಮ್ ಪ್ರಿಪ್ರೇಷನ್ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಎಲ್ಲರೂ ಒಂದು ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗಿರೋದ್ರಿಂದ ನಾನು ಮಾಡಿರೋಂಥ ವೀಡಿಯೋಗಳ ನೋಟಿಫಿಕೇಷನ್ ತಮಗೆ ಬರುತ್ತೆ. ಸೊ ಎಮ್ ಸಿ ಕ್ಯೂ ಬೇಸ್ಡ್ ಲರ್ನಿಂಗ್ ಈ ಒಂದು ಬೇಸ್ ಮೇಲೆ ನಾವು ಐ ಎ ಎಸ್ ಪ್ರಿಲಿಮ್ಸ್ ಪ್ರಶ್ನೆ ಪತ್ರಿಕೆಯಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಕೇಳಿರುವಂಥ ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಕಳೆದ ತರಗತಿಯಲ್ಲಿ ನಾನು 2022 ಐ ಎ ಎಸ್ ಪ್ರಿಲಿಮ್ಸ್ ಪ್ರಶ್ನೆ ಪತ್ರಿಕೆಯ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನಾನು ಡಿಸ್ಕಸ್ ಮಾಡಿದ್ದೆ. ಸೊ ಕಳೆದ ವೀಡಿಯೋದಲ್ಲಿ ತಾವು ನೋಡಿರ್ತೀರಿ. ಸೊ ಈ ದಿನ ಸಹ ನಾವು ಕನ್ನಡದಲ್ಲಿ ಐ ಎ ಎಸ್ ಪ್ರಿಲಿಮ್ಸ್ ಪ್ರಶ್ನೆ ಪತ್ರಿಕೆಯ 2022 ಆದ ನಂತರ 2021 ಪ್ರಶ್ನೆ ಪತ್ರಿಕೆಯಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನೋದನ್ನು ನಾವು ನೋಡೋಣ. ಸೊ 2021 ಐ ಎ ಎಸ್ ಪ್ರಿಲಿಮ್ಸ್ ಪ್ರಶ್ನೆ ಪತ್ರಿಕೆಯಲ್ಲಿ ಹಿಸ್ಟ್ರಿಗೆ ಸಂಬಂಧಪಟ್ಟಂಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನೋದನ್ನು ನೋಡೋಣ. ಒಟ್ಟು 18 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಒಂದೊಂದು ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲೇ ಪ್ರಶ್ನೆ, ಭಾರತಕ್ಕೆ ಸಂಬಂಧಿಸಿದಂತೆ ಅಲ್ಬಿಹೋ ಮತ್ತು ಕೂಯಿ ಈ ಪದಗಳು ಯಾವುದಕ್ಕೆ ಸಂಬಂಧಿಸಿವೆ ಅಂತ ಕೇಳಿದ್ದಾನೆ. ಅಂದರೆ ಭಾರತಕ್ಕೆ ಸಂಬಂಧಿಸಿದಂತೆ ಅಲ್ಬಿಹೋ ಮತ್ತು ಕೂಯಿ ಈ ಪದಗಳು ಯಾವುದಕ್ಕೆ ಸಂಬಂಧಿಸಿವೆ ಅಂತ ಕೇಳಿದ್ದಾನೆ. ಈ ಪದಗಳು ಭಾರತದ ಬುಡಕಟ್ಟು ಭಾಷೆಗಳಿಗೆ ಸಂಬಂಧಿಸಿವೆ, ಅಂದರೆ ಇಂಡಿಯನ್ ಟ್ರೈಬಲ್ ಲ್ಯಾಂಗ್ವೇಜ್ಗೆ ಸಂಬಂಧಿಸಿವೆ. ಇನ್ನು 2ನೇ ಪ್ರಶ್ನೆ, ಪ್ರಾಚೀನ ಭಾರತವನ್ನು ಉಲ್ಲೇಖಿಸಿ, ಅಂದರೆ ಪ್ರಾಚೀನ ಭಾರತದ ಇತಿಹಾಸವನ್ನು ಉಲ್ಲೇಖಿಸಿ ಭವಭೂತಿ, ಅಸ್ಥಿಮಲ್ಲ ಹಾಗೂ ಕ್ಷೇಮೇಶ್ವರರು ಯಾವುದಕ್ಕೆ ಪ್ರಸಿದ್ಧರಾಗಿದ್ದರು ಅಂತ ಕೇಳಿದ್ದಾನೆ. ಅಂದರೆ ಈ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಈ ಭವಭೂತಿ, ಅಸ್ಥಿಮಲ್ಲ, ಕ್ಷೇಮೇಶ್ವರ ಏನಾಗಿದ್ದರು? ಸೊ ಇವರು ಆಗಿನ ಒಂದು ಪ್ರಾಚೀನ ಭಾರತದಲ್ಲಿ ಪ್ರಸಿದ್ಧ ನಾಟಕ ರಚನಾಕಾರರಾಗಿದ್ದರು. ಇನ್ನು 3ನೇ ಪ್ರಶ್ನೆ, ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾನೆ. ಇದರಲ್ಲಿ ಒಂದು ಹೇಳಿಕೆ ಸರಿಯಾಗಿದೆ. ಯಾವ ಹೇಳಿಕೆ ಸರಿಯಾಗಿದೆ ಅಂದರೆ 1935 ಭಾರತ ಸರ್ಕಾರ ಕಾಯ್ದೆಯು ಶಾಸಕಾಂಗದಲ್ಲಿ ಮಹಿಳೆಯರಿಗೆ ಮೀಸಲಾತಿ ನೀಡಿತ್ತು. ಅಂದರೆ ಶಾಸಕಾಂಗದಲ್ಲಿ ಭಾರತ ಸರ್ಕಾರ ಕಾಯ್ದೆ, 1935 ಭಾರತ ಸರ್ಕಾರ ಕಾಯ್ದೆ ಶಾಸಕಾಂಗದಲ್ಲಿ ಮಹಿಳೆಯರಿಗೆ ಮೀಸಲಾತಿ ನೀಡಿತ್ತು. ಈ 4ನೇ ಪ್ರಶ್ನೆ, ಭಾರತೀಯ ಇತಿಹಾಸದಲ್ಲಿ 8 August 1942 ಉಲ್ಲೇಖದೊಂದಿಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ ಒಂದು ಸ್ಟೇಟ್ಮೆಂಟ್ ಸರಿ ಇದೆ. ಒಂದು ಯಾವುದಪ್ಪ ಅಂದರೆ, ಭಾರತ ಬಿಟ್ಟು ತೊಲಗಿ ನಿರ್ಣಯವನ್ನು ಅಖಿಲ ಭಾರತೀಯ ಕಾಂಗ್ರೆಸ್ ಸಮಿತಿ ಅಂಗೀಕರಿಸಿತು. ಏನಪ್ಪ ಅಂದರೆ, ಇದು ಕ್ವಿಟ್ ಇಂಡಿಯಾ ಮೂಮೆಂಟಲ್ಲಿ ಬಗ್ಗೆ ಹೇಳಿದ್ದಾರೆ. ಅಂದರೆ 8 August 1942 ಉಲ್ಲೇಖ ಸಂಬಂಧಪಟ್ಟಂಗೆ ಯಾವ ಸ್ಟೇಟ್ಮೆಂಟ್ ಕರೆಕ್ಟಾಗಿದೆ ಅಂದರೆ, ಭಾರತ ಬಿಟ್ಟು ತೊಲಗಿ ನಿರ್ಣಯವನ್ನು ಅಖಿಲ ಭಾರತೀಯ ಕಾಂಗ್ರೆಸ್ ಸಮಿತಿಯು ಅಂಗೀಕರಿಸಿತು. ಇನ್ನು 5ನೇ ಪ್ರಶ್ನೆ, ಯಾರು ಜೈಲಿನಲ್ಲಿ ಇದ್ದುಕೊಂಡು ಪ್ರಾಚೀನ ಭಾರತೀಯ ಸಾಹಿತ್ಯವನ್ನು ಇಂಗ್ಲೀಷಿಗೆ ಅನುವಾದಿಸಿ ಅದರ ಹಾಡುಗಳೊಂದಿಗೆ ಸಂಬಂಧ ಹೊಂದಿದ್ದಾರೆ? ಜೈಲಿನಲ್ಲಿದ್ದು ನಮ್ಮ ಒಂದು ಏಷ್ಯಂಟ್ ಲಿಟ್ರೇಚರ್ ಏನಿದೆ, ಇಂಡಿಯನ್ ಏಷ್ಯಂಟ್ ಲಿಟ್ರೇಚರ್ ಏನಿದೆ, ಸೊ ಅದನ್ನ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಡುಗಳೊಂದಿಗೆ ಸಂಬಂಧ ಹೊಂದಿದ್ದವರು ಯಾರಪ್ಪ ಅಂದರೆ, ಮೋಹನ್ದಾಸ್ ಕರಮ್ಚಂದ್ ಗಾಂಧಿ. ಇನ್ನು 6ನೇ ಪ್ರಶ್ನೆ, ಮಧ್ಯಕಾಲೀನ ಭಾರತವನ್ನು ಉಲ್ಲೇಖಿಸಿ ಈ ಕೆಳಗಿನವುಗಳಲ್ಲಿ ಯಾವುದು ಗಾತ್ರದ ವಿಷಯದಲ್ಲಿ ಸರಿಯಾದ ಅನುಕ್ರಮ ಆರೋಹಣ ಕ್ರಮವಾಗಿದೆ ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ಗಾತ್ರವಾರು ವಿಂಗಡಣೆ ಮಾಡಿದಾಗ ಗ್ರಾಮ, ಪರಗಣ, ಸರಕಾರ, ಪ್ರಾಂತ್ಯ ಅಥವಾ ಸುಭ. ಗ್ರಾಮ ಯಾರ ಅಡಿಯಲ್ಲಿ ಬರ್ತಿತ್ತು ಅಂದರೆ ಮುಖದ್ವಾಮನ ಅಡಿಯಲ್ಲಿ ಬರ್ತಾ ಇತ್ತು. ಪರಗಣ ಶಿಖಧಾರನ ಅಡಿಯಲ್ಲಿ ಬರ್ತಾ ಇತ್ತು. ಸರ್ಕಾರ ಅಮಲ್ದಾರ ಹಾಗೂ ಫೌಜ್ದಾರ ಇವರ ಅಡಿಯಲ್ಲಿ ಬರ್ತಾ ಇತ್ತು. ಪ್ರಾಂತ್ಯ ಅಥವಾ ಸುಭ ಸುಭೆದಾರರ ಅಡಿಯಲ್ಲಿ ಬರ್ತಾ ಇತ್ತು. ನೋಡಿ ಫ್ರೆಂಡ್ಸ್, ನಾನು ಬರೆದಿರುವಂಥ ಉತ್ತರಗಳು ತಪ್ಪಿರ್ಬೋದು, ಖಂಡಿತ ಸರಿಯಾದ ಉತ್ತರಗಳು ತಮಗೆ ಗೊತ್ತಿದ್ದರೆ ಅದು ಸಂಬಂಧಪಟ್ಟಂಗೆ ಆ ಸರಿಯ ಉತ್ತರ ಇದು ಸರ್ ಅಂತ ಹೇಳಿದರೆ ಖಂಡಿತ ನಾನು ಕಾಮೆಂಟಲ್ಲಿ ತಿಳಿಸಿ ಖಂಡಿತ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ಯಾಕೆಂದರೆ ನಾನು ಸಹ ಆನ್ಸರ್ಸ್ಗಳನ್ನ ಹುಡುಕಿ ರಿಸರ್ಚ್ ಮಾಡಿ ಅವುಗಳನ್ನು ನಾನು ಹೆಕ್ಕಿ ತೆಗೆದಿರ್ತೀನಿ. ಬಟ್ ಅದು ನನ್ನ ಮಿಸ್ಟೇಕ್ಸ್ ಇರುತ್ತೆ, ಖಂಡಿತ ಏನಾದರೂ ತಪ್ಪಿದ್ದರೆ ಖಂಡಿತ ತಿಳಿಸ್ಕೊಡಿ. 7ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾರು ಹಿಂದೂ ಸ್ತ್ರೀ ಶಾಲೆಯೊಂದಿಗೆ ಕಾರ್ಯದರ್ಶಿಯಾಗಿ ಸಂಬಂಧ ಹೊಂದಿದ್ದರು, ತದನಂತರ ಈ ಶಾಲೆಯು ಬೇತುನ್ ಶಾಲೆ ಎಂದು ಕರೆಯಲ್ಪಟ್ಟಿತು? ಅಂದರೆ ಸ್ತ್ರೀ ಸ್ಕೂಲ್ಗೆ ಸಂಬಂಧಪಟ್ಟಂಗೆ ಅವರು ಸೆಕ್ರೆಟರಿ ಆಗಿದ್ದರು. ಸೊ ಅಲ್ಲದೆ ಆ ಸ್ಕೂಲ್ ನಂತರ ಏನಂತ ಕರೆಯಲ್ಪಡ್ತಂದರೆ ಬೇತುನ್ ಶಾಲೆ ಎಂದು ಕರೆಯಲ್ಪಟ್ಟಿತ್ತು. ಆ ರೀತಿ ಸಂಬಂಧ ಹೊಂದಂತಹ ವ್ಯಕ್ತಿ ಯಾರಪ್ಪ ಅಂದರೆ ಈಶ್ವರಚಂದ್ರ ವಿದ್ಯಾಸಾಗರ್ ಅವರು. 8ನೇ ಪ್ರಶ್ನೆ, ಭಾರತ ಇತಿಹಾಸವನ್ನು ಉಲ್ಲೇಖಿಸಿ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಭಾರತ ಇತಿಹಾಸವನ್ನು ಉಲ್ಲೇಖಿಸಿದಾಗ ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋದು ನೋಡೋದಾದರೆ,
ಮೈಸೂರು ಸಾಮ್ರಾಜ್ಯವು ವಿಜಯನಗರ ಸಾಮ್ರಾಜ್ಯದಿಂದ ಹೊರಹೊಮ್ಮಿತು ಅನ್ನೋದು ಸರಿಯಾದ ಹೇಳಿಕೆ. ಅಂದರೆ ಮೈಸೂರು ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದಿಂದ ಹೊರಹೊಮ್ಮಿತು. ಇನ್ನು ಒಂಬತ್ತನೇ ಸಹ ಹೇಳಿಕೆ ಕ್ವಶನ್ ಆಗಿದೆ. ಅಜಂತ ಗುಹೆಗಳು ವಾಗೋರ ನದಿಯ ಕಮರಿಯಲ್ಲಿವೆ. ಅಜಂತ ಕೇವ್ಸು ವಾಗೋರ ನದಿ ಒಂದು ಕಣಿವೆಯಲ್ಲಿ ಇವೆ, ಅದು ಕಮರಿಯಲ್ಲಿವೆ. ಇನ್ನು ಹತ್ತನೇ ಪ್ರಶ್ನೆ, ವಸಾಹತುಶಾಹಿ ಭಾರತದಲ್ಲಿ ಶಾ ನವಾಜ್ ಖಾನ್, ಪ್ರೇಮ್ ಕುಮಾರ್ ಸೆಹಗಲ್, ಗುರುಭಕ್ಷ ಸಿಂಗ್ ಹೇಗೆ ನೆನಪಾಗ್ತಾರೆ ಅಂತ ಕೇಳ್ತಾರೆ. ಸೊ ಇವರ ಹೇಗೆ ನೆನಪಾಗ್ತಾರೆ ಅಂದರೆ, ಇವರು ಭಾರತೀಯ ರಾಷ್ಟ್ರೀಯ ಸೈನ್ಯದ ಅಧಿಕಾರಿಗಳಾಗಿ ನೆನಪಾಗ್ತಾರೆ ಅಂತ ಉತ್ತರ. ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಭಾರತೀಯ ರಾಷ್ಟ್ರೀಯ ಸೈನ್ಯವನ್ನು ಏನು ಅವರು ಸ್ಥಾಪನೆ ಮಾಡಿದರು, ಸೊ ಅದರಲ್ಲಿ ಇವರು ಶಾ ನವಾಜ್ ಖಾನ್, ಪ್ರೇಮ್ ಕುಮಾರ್ ಸೆಹಗಲ್ ಸಾಗಲಾಗಿದೆ, ಗುರುಭಕ್ಷ ಸಿಂಗ್ ಅಧಿಕಾರಿಗಳಾಗಿ ಇದ್ದರು. ಸೊ ಹಾಗಾಗಿ ಅವರು ಭಾರತೀಯ ರಾಷ್ಟ್ರೀಯ ಸೈನ್ಯದ ಅಧಿಕಾರಿಗಳಾಗಿ ನೆನಪಾಗ್ತಾರೆ. ಇನ್ನು ಹನ್ನೊಂದನೇ ಪ್ರಶ್ನೆ, ಮೊರೆಯನ ಬಳಿಯಲ್ಲಿರೋ ಚಾಸತ್ ಯೋಗಿನಿ ದೇವಾಲಯವನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳು ಯಾವುವು. ಸೊ ಕೊಟ್ಟಿರುವ ಹೇಳಿಕೆಗಳಲ್ಲಿ ಎರಡು ಹೇಳಿಕೆ ಸರಿಯಾಗಿದ್ದಾವೆ. ಒಂದನೇ ಹೇಳಿಕೆ, ಕಚಪಾಘಟ ರಾಜವಂಶದ ಆಳ್ವಿಕೆಯಲ್ಲಿ ನಿರ್ಮಿಸಲಾದ ವೃತ್ತಾಕಾರ ದೇವಾಲಯವಾಗಿದೆ. ಇದು ಒಂದು ವೃತ್ತಾಕಾರದ ದೇವಾಲಯವಾಗಿದೆ. ಎರಡನೇ ಹೇಳಿಕೆ ಏನಪ್ಪ ಅಂದರೆ, ಇದರ ವಿನ್ಯಾಸವು ಭಾರತೀಯ ನೂತನ ಸಂಸತ್ತಿನ ಕಟ್ಟಡದ ಹಿಂದಿನ ಸ್ಫೂರ್ತಿ ಎಂಬ ಜನಪ್ರಿಯ ನಂಬಿಕೆಯನ್ನು ಹುಟ್ಟಿಹಾಕಿದೆ. ಏನೀಗ ಹೊಸ ಸಂಸತ್ ಕಟ್ತಾ ಇದ್ದೀವಿ, ಅದರೊಂದು ಸ್ಟ್ರಕ್ಚರ್ಸ್ಗೆ ಸಂಬಂಧಪಟ್ಟಂಗೆ ಈ ದೇವಸ್ಥಾನ ಅದಕ್ಕೆ ಸ್ಫೂರ್ತಿ ಅನ್ನೋ ಒಂದು ಜನಪ್ರಿಯ ನಂಬಿಕೆ ಇದೆ. ಹನ್ನೆರಡನೇ ಪ್ರಶ್ನೆ, ಅಣೆಕಟ್ಟುಗಳ ಸರಣಿಯನ್ನು ನಿರ್ಮಿಸುವ ಮೂಲಕ ಹಾಗೂ ಸಂಪರ್ಕಿತ ಜಲಾಶಯಗಳಿಗೆ ನೀರನ್ನು ಹರಿಸುವ ಮೂಲಕ ನೀರಿನ ಕೊಯ್ಲು ಅಥವಾ ನಿರ್ವಹಣೆಯ ವಿಸ್ತಾರವಾದ ವ್ಯವಸ್ಥೆಗೆ ಈ ಕೆಳಗಿನ ಯಾವ ಪ್ರಾಚೀನ ಪಟ್ಟಣ ಹೆಸರುವಾಸಿಯಾಗಿದೆ ಅಂತ ಕೇಳಿದರೆ, ಸೊ ಸಿಂಧು ಬಯಲು ನಾಗರಿಕತೆಯ ಪ್ರಾಚೀನ ಪಟ್ಟಣವಾದಂಥ ಧೋಲವೀರ ಈ ಥರ ನೀರಿನ ಕೊಯ್ಲುಗೆ ಸಂಬಂಧಪಟ್ಟಂಗೆ ಒಂದು ಅಚ್ಚುಕಟ್ಟಾದ ನೀರಿನ ಕೊಯ್ಲು ವ್ಯವಸ್ಥೆಯನ್ನು ಹೊಂದಿರುವಂಥ ನಗರ ಧೋಲವೀರ ಆಗಿತ್ತು. ಹದಿನೇಳು ಶತಮಾನದ ಮೊದಲ ತ್ರೈಮಾಸಿಕದಲ್ಲಿ ಈ ಕೆಳಗಿನ ಯಾವುದು ಅಥವಾ ಯಾವುಗಳು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಕಾರ್ಖಾನೆ ಅಥವಾ ಕಾರ್ಖಾನೆಗಳ ನೆಲೆಗಳಾಗಿ ನೆಲೆಗೊಂಡಿದ್ದು. ಅಂದರೆ ಹದಿನೇಳನೇ ಶತಮಾನದ ಆಫ್ಟರ್ ಏನು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಕಾರ್ಖಾನೆ ನೆಲೆಗಳು ಎಲ್ಲಿ ನೆಲೆಗೊಂಡಿದ್ದು ಭಾರತ ದೇಶದಲ್ಲಿ ಅನ್ನೋದಾದರೆ, ಅದು ಕೊಟ್ಟಿರೋ ಉತ್ತರಗಳಲ್ಲಿ ಭರೂಚ್ ಅಥವಾ ಬ್ರೋಚ್ ಅಂತ ಕರಿತೀವಿ, ಅದು ಒಂದೇ ಆನ್ಸರ್, ಗುಜರಾತಲ್ಲಿ ಬರುತ್ತೆ. ಸೊ ಗುಪ್ತರ ಅವನತಿಯಿಂದ ಏಳನೇ ಶತಮಾನದ ಆರಂಭದಲ್ಲಿ ಹರ್ಷವರ್ಧನನ ಉದಯದವರೆಗೆ ಈ ಕೆಳಗಿನ ಯಾವ ಸಾಮ್ರಾಜ್ಯವು ಉತ್ತರ ಭಾರತದಲ್ಲಿ ಅಧಿಕಾರವನ್ನು ಹೊಂದಿತ್ತು. ಇನ್ನು ಗುಪ್ತರ ಅವನತಿ ಆಯಿತು, ಆಮೇಲೆ ಹರ್ಷವರ್ಧನ ಬರೋವರೆಗೂ ಉತ್ತರ ಭಾರತದಲ್ಲಿ ಯಾವ ಸಾಮ್ರಾಜ್ಯವು ಅಧಿಕಾರವನ್ನು ಹೊಂದಿತ್ತು ಅಂತ ಕೇಳ್ತಾರೆ. ಸೊ ಅದು ಕೊಟ್ಟಿರೋ ಆನ್ಸರ್ ನಾಲ್ಕು ಹೇಳಿದರೆ, ಒಂದು ಮಗಧದ ಗೋಪಾಲರು, ತಾನ್ಸೇನ ಪುಷ್ಯಭೂತಿಗಳು, ಕನೋಜ್ನ ಮುಖಾರಿಗಳು, ವಲ್ಲಭಿಯ ಮೈತ್ರಿಕರು. ಇನ್ನು ಹದಿನೈದನೇ ಪ್ರಶ್ನೆ, ಪೋರ್ಚುಗೀಸ್ ಲೇಖಕ ನ್ಯೂನಿಚ್ ಪ್ರಕಾರ ವಿಜಯನಗರ ಸಾಮ್ರಾಜ್ಯದ ಮಹಿಳೆಯರು ಈ ಕೆಳಗಿನ ಯಾವ ಕ್ಷೇತ್ರಗಳಲ್ಲಿ ಪರಿಣತಿಯನ್ನು ಹೊಂದಿದ್ರು? ಅಂದರೆ ನ್ಯೂನಿಚ್ ಹೇಳ್ತಾನೆ, ವಿಜಯನಗರ ಸಾಮ್ರಾಜ್ಯದ ಪ್ರವಾಸಿ, ಅಲ್ಲಿರುವಂತಹ ವಿಜಯನಗರ ಸಾಮ್ರಾಜ್ಯದ ಮಹಿಳೆಯರು ಯಾವ ಒಂದು ಕ್ಷೇತ್ರಗಳಲ್ಲಿ ಪರಿಣತಿಯನ್ನು ಹೊಂದಿದ್ರು ಅಂದರೆ, ಕೊಟ್ಟಿರೋ ಆನ್ಸರ್ಸಲ್ಲಿ ನಾಲ್ಕು ಕ್ಷೇತ್ರಗಳ ಪರಿಣತಿಯನ್ನು ಹೊಂದಿದ್ರು. ಕುಸ್ತಿ, ಜ್ಯೋತಿಷ್ಶಾಸ್ತ್ರ, ಲೆಕ್ಕಪತ್ರಗಳ ನಿರ್ವಹಣೆ, ಸುವಾರ್ತೆಗಳನ್ನು ಹೇಳುವುದು. ಈ ಒಂದು ನಾಲ್ಕು ಕ್ಷೇತ್ರಗಳಲ್ಲಿ ವಿಜಯನಗರ ಸಾಮ್ರಾಜ್ಯ ಮಹಿಳೆಯರು ಪರಿಣತಿಯನ್ನು ಹೊಂದಿದ್ರು. ಹದಿನಾರನೇ ಪ್ರಶ್ನೆ, ಆಂಧ್ರ ಪ್ರದೇಶದ ಮದನಪಲ್ಲಿಯನ್ನು ಉಲ್ಲೇಖಿಸಿ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಅಂದರೆ ಆಂಧ್ರ ಪ್ರದೇಶದ ಮದನಪಲ್ಲಿ ಅನ್ನೋ ಒಂದು ಸ್ಥಳ ಇದೆಯಲ್ಲ, ಅದು ಈ ಕೊಟ್ಟಿರುವಂಥ ಹೇಳಿಕೆಗೆ ಯಾವ ರೀತಿ ಸರಿ ಇದೆ ಅಂತ ಕೇಳ್ತಾನೆ. ಸೊ ಇಲ್ಲಿ ರವೀಂದ್ರನಾಥ್ ಟ್ಯಾಗೂರ್ ಅವರು ರಾಷ್ಟ್ರಗೀತೆಯನ್ನು ಬಂಗಾಳಿಯಿಂದ ಇಂಗ್ಲೀಷಿಗೆ ಇಲ್ಲಿ ಅನುವಾದಿಸಿದರು. ಅಂದರೆ ರವೀಂದ್ರನಾಥ್ ಟ್ಯಾಗೂರ್ ಏನು ಅವರು ನ್ಯಾಷನಲ್ ಅಂತ ಬರೆದಿದ್ದಾರೆ ಅಲ್ಲಿ, ಅದು ಬಂಗಾಳಿ ಭಾಷೆಯಲ್ಲಿದೆ, ಅದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ದು ಆಂಧ್ರ ಪ್ರದೇಶದ ಮದನಪಲ್ಲಿಯಲ್ಲಿ. ಇನ್ನು ಹದಿನೇಳನೇ ಪ್ರಶ್ನೆ, ಈ ಜೋಡಿಗಳನ್ನು ಪರಿಗಣಿಸಿ. ಇಲ್ಲಿ ಎರಡು ಜೋಡಿಗಳನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಐತಿಹಾಸಿಕ ಸ್ಥಳ ಹಾಗೂ ಅದರ ಪ್ರಸಿದ್ಧಿಗೆ ಸಂಬಂಧಪಟ್ಟಂಗೆ. ಐತಿಹಾಸಿಕ ಸ್ಥಳ ಬಂದ್ಬಿಟ್ಟು ಚಂದ್ರ ಕೇಟಗಡ, ಟೆರ್ರಕೋಟಕಲೆ, ಗಣೇಶ್ವರ, ತಾಮ್ರದ ಕಲಾಕೃತಿಗಳಿಗೆ ಪ್ರಸಿದ್ಧವಾಗಿದೆ. ಹದಿನೆಂಟನೇ ಪ್ರಶ್ನೆ, ಕೊನೆಯ ಪ್ರಶ್ನೆ, ಪ್ರಾಚೀನ ಭಾರತವನ್ನು ಉಲ್ಲೇಖಿಸಿ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾನೆ. ಇಲ್ಲಿ ಒಂದು ಸ್ಟೇಟ್ಮೆಂಟ್ ಮಾತ್ರ ಸರಿಯಾಗಿದೆ. ಏನಪ್ಪ ಅಂದರೆ, ಮಿತಾಕ್ಷರ ಪದ್ಧತಿಯಲ್ಲಿ ತಂದೆಯ ಜೀವಿತಾವಧಿಯಲ್ಲಿ ಮಗನು ಆಸ್ತಿಯ ಮೇಲೆ ಹಕ್ಕನ್ನು ಹೊಂದಬಹುದು, ಆದರೆ ದಯಭಾಗ ಪದ್ಧತಿಯಂತೆ ತಂದೆಯ ಮರಣದ ನಂತರವೇ ಪುತ್ರರು ಆಸ್ತಿಯ ಮೇಲೆ ಹಕ್ಕನ್ನು ಪಡೆಯಬಹುದು. ಅಂದರೆ ಮಿತಾಕ್ಷರ ಪದ್ಧತಿ ದಯಭಾಗ ಪದ್ಧತಿ ಬಗ್ಗೆ ಇದೆ. ಮಿತಾಕ್ಷರ ಪದ್ಧತಿಯಲ್ಲಿ ತಂದೆ ಇದ್ದಾಗ ಸಹ ಮಕ್ಕಳು ಅವರ ಆಸ್ತಿಯ ಮೇಲೆ ಹಕ್ಕನ್ನು ಹೊಂದಬಹುದು, ಬಟ್ ದಯಾಭಾಗ ಪದ್ಧತಿ ಪ್ರಕಾರ ತಂದೆ ತೀರಿದ ನಂತರ ಮಾತ್ರ ಅಥವಾ ಮರಣದ ನಂತರ ಮಾತ್ರ ಪುತ್ರರು ಆಸ್ತಿಯ ಮೇಲೆ ಹಕ್ಕನ್ನು ಪಡೆಯಬಹುದು. ನೋಡಿ ಫ್ರೆಂಡ್ಸ್, ನಾನು ಕೊಟ್ಟಿರೋ ಆನ್ಸರ್ಸ್ ತಪ್ಪಿರ್ಬೋದು, ಖಂಡಿತ ಸರಿಯಾದ ಆನ್ಸರ್ ಇದ್ದರೆ ತಿಳಿಸಿ. ನಾನು ಸಹ ತುಂಬ ಹುಡುಕಿ ಆನ್ಸರ್ಸ್ ಮಾಡಿರ್ತೀನಿ, ಆದರೂ ನನ್ನ ಮಿಸ್ಟೇಕ್ಸ್ ಏನಾದರೂ ಇದ್ದರೆ ಖಂಡಿತ ಕಮೆಂಟ್ ಮಾಡಿ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ಯುವರ್ ವಾಚಿಂಗ್.